ನಾವು ನಮ್ಮೂರಲ್ಲೇ ಟ್ರಾನ್ಸ್ಪೋರ್ಟ್ ಹುಡ್ಕಕ್ಕೆ ಕಷ್ಟ ಪಡುವಾಗ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಹುಡ್ಕೋದು ತುಂಬಾ ಕಷ್ಟ ಇದೆ. ಹಾಗಾಗಿ ನಾವಿವತ್ತು ನಿಮ್ಗೆ ತಮಿಳ್ನಾಡಲ್ಲಿ ಶಿವಕಾಸಿಲಿ ಒಂದು ಟ್ರಾನ್ಸ್ಪೋರ್ಟ್ ನ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಸೊ ಕನ್ಯಾಕುಮಾರಿ ಹೈವೇಯಿಂದ ರೈಟಿಗೆ ತಗೊಂಡು ಒಂದು 10 ಕಿಲೋಮೀಟರ್ ಒಳಗಡೆ ಬಂದ್ರೇನೆ ರಮ್ಯಾ ಟ್ರಾನ್ಸ್ಪೋರ್ಟ್, ಜಿ ರಮ್ಯಾ ಟ್ರಾನ್ಸ್ಪೋರ್ಟ್ ಅಂತ ಒಂದು ಆಫೀಸ್ ಇದೆ. ಆಫೀಸ್ ಬಂದು ಇದು ಆಫೀಸ್ ಓನರ್ ಕೂಡ ಬಂದಿದ್ದಾರೆ, ಬೆಳಿಗ್ಗೆ 8 ಗಂಟೆಗೆ ಆಫೀಸ್ ಓಪನ್ ಆಗಿದೆ. ನಂಬರ್ ಬೇಕಾದರೆ ತೊಗೊಂಬಿಡಿ, 9443722027. ಸೊ ಇದು ಬಂದು ಆನ್ಲೈನಲ್ಲಿ ಮ್ಯಾಪಲ್ಲಿ ಚೆಕ್ ಮಾಡಿದ್ರು ಕೂಡ ಬರುತ್ತೆ ಟ್ರಾನ್ಸ್ಪೋರ್ಟ್ ನೇಮು. ಸೊ ಬಂದು ವಿಸಿಟ್ ಮಾಡ್ಬೋದು. ಪಾರ್ಕಿಂಗ್ ಒಂದು ಹಿಂಸೆ ಇದೆ ಇಲ್ಲಿ, ಎಲ್ಲ ನಾವು ರೋಡಲ್ಲೇ ಹಾಕಿದ್ದೀವಿ ಪಾರ್ಕಿಂಗು. ಸೊ ಆಫೀಸ್ ಬಂದು ಇದಿದೆ, ಬಂದು ಈ ಕಡೆ ಅಲ್ದಾಡೋದಕ್ಕಿಂತ ಡೈರೆಕ್ಟ್ ನಂಬರ್ ಸಿಗುತ್ತೆ, ಬಂದು ಕಾಂಟ್ಯಾಕ್ಟ್ ಮಾಡಿ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೊ ಆಫೀಸಲ್ಲಿ ಲೋಡ್ ಸಿಕ್ತು, ಆಫೀಸ್ ಓನರ್ ಇವರೇನೆ. ಇವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. 2 ಪಾಯಿಂಟ್ ಲೋಡಿಂಗ್ ಅಂತೆ, ಗಾಡಿಯಲ್ಲಿ ನಿಲ್ಸಿದ್ದೀವಿ. ಬೆಳಗ್ಗಿಂದ ಸಾಯಂಕಾಲವರೆಗೂ ಇಲ್ಲೇ ಇದ್ದು, ಸಾಯಂಕಾಲ ಅಂದರೆ ಇವಾಗ ಈವ್ನಿಂಗ್ ಟೈಮ್ ಆಗಿದೆ 4 ಗಂಟೆ. ಸೊ ಇವಾಗ ಲೋಡಿಂಗ್ ಪಾಯಿಂಟ್ಗೆ ಇವರು ಬರ್ತಾಯಿದ್ದಾರೆ. ಇನ್ನೇನವ ಇದು ಅವ್ರದ್ದು 2-ವೀಲರು. ಸೊ ಇನ್ನೊಂದು ಸತಿ ನಂಬರ್ ಬೇಕಂದ್ರೆ ತೊಗೊಂಬಿಡಿ, 9443722027. ಸೊ ಲೋಡ್ ಬೆಳಿಗ್ಗೆನೆ ಕನ್ಫರ್ಮ್ ಆಗಿತ್ತು. ಸೊ ಪ್ಯಾಕಿಂಗ್ ಆಯ್ತಾ ಇದೆ ಮೆಟೀರಿಯಲ್ಲು, ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದರು ಸಾರು. ಸೊ ಅದಕ್ಕೆ ಆರಾಮಾಗಿ ಅಲ್ಲೇ ಆಫೀಸ್ ಒಳಗಡೆ ಫ್ಯಾನ್ ಎಲ್ಲ ಹಾಕಿದ್ರು. ಈ ದಗೆಗೆ ಗಾಡಿ ಒಳಗಡೆ ಇದ್ದರೆ ಆಗೋಲ್ಲ, ವರ್ಕೌಟ್ ಆಗ್ತಾಯಿರಲಿಲ್ಲ. ಸೊ ಇಲ್ಲೇ ಆಫೀಸ್ ಒಳಗಡೆ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಮಲಗಿದ್ದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ದೇವರಾಣಿ ಗುರು ಇಂಥ ಟ್ರಾನ್ಸ್ಪೋರ್ಟ್ ಅವರು ಇರ್ತಾರೆ ಅನ್ನೋದು ಕನಸು. ಇಂಥವ್ರು ಸಿಗ್ತಾರೆ ಗುರು ನಮ್ಮ ಇವಾಗ ನೋಡಿ. ನಾನು ಸುಮಾರು ಆಫೀಸ್ಗಳಿಗೆ ಹೋಗಿದ್ದೀನಿ, ಅದರಲ್ಲಿ ರೇರು ಈ ಥರದವ್ರು ಕೆಲವರು ಮಾತ್ರ, ಅದರಲ್ಲಿ ಇವರು ಇನ್ನೂ ಸೂಪರು. ಯಾಕಪ್ಪ ಅಂದರೆ ಊಟ ಎಲ್ಲ ತಂದುಕೊಟ್ರು ಗುರು, ಸಖತ್ತಾಗಿ ನೋಡಿಕೊಂಡ್ರು, ಅದೊಂದು ಖುಷಿ. ಅದು ಲೋಡ್ ಕೊಡೋದು ಬಿಡೋದು ಅದು ನೆಕ್ಸ್ಟು, ಬಟ್ ನೋಡ್ಕೊತ ಇದೆಯಲ್ಲ ರೀತಿ. ನಾನು ಬಂದಿರೋದು ಕರ್ನಾಟಕದಿಂದ ತಮಿಳ್ನಾಡಿಗೆ, ಮೇನು ತಲೆಯಲ್ಲಿ ಇಕ್ಕೊಬೇಕು. ತಮಿಳ್ನಾಡಲ್ಲಿ ಕರ್ನಾಟಕದವ್ರನ್ನ ಈ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ರೇರು ನಾವು ಅಂದ್ಕೊಂಡಿರೋದು. ಸೊ ಇವಾಗ ಇವ್ರು ಟ್ರೀಟ್ ಮಾಡ್ತಾ ಇರೋದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಅಲ್ಲೇ ಎಲ್ಲ ಚಾರ್ಜ್ ಹಾಕ್ಕೊಂಡು ಆರಾಮಾಗಿದ್ದೆ ಇವಾಗ ಇಲ್ಲಿವರೆಗೂ. ಸೊ ಇವಾಗ ಬನ್ನಿ ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪ ಅವರೇ 2-ವೀಲರಲ್ಲಿ ಮುಂದೆ ಹೋಗಿದ್ದಾರೆ. ಸೊ ನಾನಿವಾಗ ಹಿಂದೆಯಿಂದ ಹೋಗಬೇಕು ಲೋಡಿಂಗ್ ಪಾಯಿಂಟ್ಗೆ, ಬನ್ನಿ ಹೋಗೋಣ. ಸೊ ನೋಡಿ ಇವಾಗ ಆಗಲೇ 5 ನಿಮಿಷ ಆಗಿಲ್ಲ, ಬಂದು ಕುತ್ಕೊಂಡು ನೀರು ಹೆಂಗೆ ಎಳಿತೈತೆ. ಸೊ ಇದು ಸಮಸ್ಯೆ. ಸೊ ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ನಾವು ಲೋಡ್ ಎಲ್ಲಿಗಪ್ಪ ಅಂದರೆ ಇಲ್ಲಿಂದ ಕೊಲ್ಲಾಪುರ. ಕೊಲ್ಲಾಪುರ ಅಂದರೆ ಕೊಲ್ಲಾಪುರ್ಗೆ ಹೋಗಂಗಿಲ್ಲ, ನಾವು ಸಂಕೇಶ್ವರ ಅಂತ ಬರುತ್ತೆ ಬೆಳಗಾಂ ಹತ್ರ. ಸೊ ಸಂಕೇಶ್ವರ ಹತ್ರಕ್ಕೆ ಇರೋದು ಲೋಡು. ಮೆಟ್ರಲ್ ಏನಂದರೆ ಮೆಡಿಸನ್ ಅಂತೆ, ಕಾಟನ್ ಬಾಕ್ಸು ಬರುತ್ತೆ 7 ಟನ್ನು. ಸೊ ಮೆಡಿಸನ್ ಅಂತೆ, ಅದಕ್ಕೆ ಬನ್ನಿ ಹೋಗೋಣ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಮಾಡೋಣ. ಸೊ ಶಿವಕಾಸಿ ಎಂಟ್ರಿ, ಸಿಟಿ ಎಂಟ್ರಿ. ಇಲ್ಲೇ ರೈಟ್ ತೊಗೊಂಡು ಹೋಗ್ಬೇಕು, ಫಸ್ಟ್ ರೈಟು. ಬೆಳಗ್ಗೆ ನಾಷ್ಟಾ ಕೂಡ ನಾನು ಇಲ್ಲೇ ತೊಗೊಂಡಿದ್ದು, ಪಾರ್ಸಲ್ ತೊಗೊಂಡು ಅಲ್ಲಿಗೆ ಹೋಗಿದ್ದೆ. ಸೊ ನಾಷ್ಟಾ ಅವರೇ ತೊಗೊಂಬರ್ತೀನಿ ಅಂತ ಹೇಳಿದ್ರು, ನಾನು ಸುಮ್ಮನೆ ಯಾಕೆ ಅವ್ರ ಹತ್ರ, ನನಗೆ ಅದು ಕಂಫರ್ಟ್ ಅನಿಸಿಲ್ಲ ಅವ್ರ ಹತ್ರ ತರಿಸ್ಕೊಳ್ಳೋದು. ಸೊ ಕೀ ಕೊಡಿ ಗಾಡಿದು ಅಂತ ಹೇಳ್ಬಿಟ್ಟು ನಾನೇ ತೊಗೊಂಬರ್ತೀನಿ ಅಂತ ಬಂದಿದ್ದೆ. ಬಂದು ಇಲ್ಲೇ 2 ದೋಸೆ ತೊಗೊಂಡೋಗಿದ್ದೆ. ಆಮೇಲೆ ಮಧ್ಯಾಹ್ನ ಕೂಡ ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ಮೀಲ್ಸು. ನಾನು ಬೆಳಿಗ್ಗೆ ಬಂದಿರೋ ಥರ ಇವಾಗಲೇ ಏನಾರ 2-ವೀಲರ್ ಎತ್ಕೊಬಂದು ತೊಗೊಂಬರ್ತೀನಿ ಅಂದಿದ್ರೆ ಆ ಥರ ಊಟ ನನಗೆ ಸಿಗ್ತಾ ಇರಲಿಲ್ಲ. ಸೊ ಇವರೇ ತೊಗೊಬಂದು ಕೊಟ್ಟರು ಊಟನ. ನನಗೆ ಡೌಟ್ ಆಗೋಯ್ತು ಯಾಕಪ್ಪ ಅಂದರೆ, ಕೆಲವೊಬ್ರು ನೋಡ್ತೇವಲ್ಲ ಅತಿಥಿ ಸತ್ಕಾರ ಚೆನ್ನಾಗೇ ಮಾಡ್ತಾರೆ, ಆಮೇಲೆ ಎಡವಟ್ಟು ಅಲ್ಲ ಏನೇನೋ ಮಾಡ್ತಾರೆ. ಸೊ ಹಾಗಾಗಿ ಡೌಟ್ ಇತ್ತು ನನಗೆ, ಕನ್ಫ್ಯೂಷನು ಡೌಟ್ಗಿಂತ, ಏನಿದು ಹಿಂಗೆಲ್ಲ ಟ್ರೀಟ್ ಮಾಡ್ತಾವ್ರಲ್ಲ ಯಾಕೆ ಏನು ಅಂತ. ಸೊ ಇವಾಗ ಲೋಡು ಹೋಗ್ತಾ ಇದ್ದೀವಿ, ಪಾಪ ಪಾರ್ಟಿ ಕೂಡ ಹಿಂದೆನೆ ಬತ್ತವ್ರು ಅವರು, ನೋಡೋಣ. ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಮಾತಾಡೋಣ. ಇವಾಗ ಸ್ವಲ್ಪ ಟೆನ್ಷನ್ ಆಯ್ತಾ ಇದ್ದು ನನಗೆ ಈ ಬಿಸಿಲಿರೋದಕ್ಕೆ. ಲೋಡಿಂಗ್ ಪಾಯಿಂಟ್ ಸೀದಾ ಹೋಗ್ಬಿಟ್ಟು ಅಲ್ಲಿ ಮಾತಾಡೋಣ ಬನ್ನಿ. ಮುಂದ್ಗಡೆ ಹೋಯ್ತಾ ಇದ್ದಾರಲ್ಲ 2-ವೀಲರಲ್ಲಿ ಅವರೇ ಬತ್ತಾಯಿದ್ದಾರೆ ಡ್ರಾಪ್ ಮಾಡೋಕ್ಕೆ ಲೋಡಿಂಗ್ ಪಾಯಿಂಟ್ ಹತ್ರಕ್ಕೆ.
ಒಳ್ಳೆ ಮನುಷ್ಯ ಅವರು, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಲೋಡ್ ಒಂದು 12 wheel 14 wheel ಎಲ್ಲ ಲೋಡ್ ಮಾಡಿಸ್ತಾರೆ ಇವರೇನೆ. ಗಾಡಿ ಈ ಪವರ್ ರೋಡ್ ರೋಡ್ ಇದೆಲ್ಲ ಹಿಂಗೆ ಬನ್ನುವಂಗ ಹಂಗೆ ತಿಂಗ ಕಂಪ್ನಿ ಕಂಪ್ನಿ. ಹಾಂ ಸರ್, ಅಮಾಲಿ ಒಂದು ಬರೋ ಅಮಾಲಿ ಬರುವ ಆರು ಮನೆ ಮೇಲೆ ಆರು ಮನೆ. ಓಕೆ ಓಕೆ. ತೋರ್ಸ್ಕೊಂಡು ಗಾಡಿ 7 point ಅಲ್ಲಿ ಹಾಕಿದೀವಿ. ಸೊ 1st point ತೋರಿಸ್ಕೊಂಡು ಇವಾಗ 7 point ಹತ್ರ ಹೋಯ್ತಾ ಇದೀವಿ ಬೈಕಲ್ಲಿ ಕರ್ಕೊಂಡ್ಬಂದವ್ರೆ. ಸೊ ಇವ್ರದ್ದು ಇನ್ನೊಂದು ಫೋನ್ ಏನಾರ ಬಂತು ಅಂದರೆ ಸೈಡಿಗೆ ಹಾಕ್ಬಿಟ್ಟು ಮಾತಾಡಿ ಆಮೇಲೆ ಮೂವ್ ಮಾಡ್ತಾರೆ. ಅದೊಂದು ಖುಷಿ ಆಯಿತು. ತಲೆಯ ತುಂಬ ಇದೆ ಗುರು. ಇಂಥವ್ರ ಹತ್ರ ಎಲ್ಲ ಕಳಿಯೋದು ನಾವು ತುಂಬ ಇದೆ ಗುರು. ಇಂಥವ್ರ ಹತ್ರ ಕೆಲಸಗಳು ಮಾಡಬೇಕು, ಒಳ್ಳೇದು ಕೆಟ್ಟದು ಅದೇನೋ ವಿನಯ ಭಕ್ತಿ ಭಯ ಎಲ್ಲ ಕಲಿಬೋದು. 100 ಜನ ಕೆಟ್ಟವ್ರ ಮಧ್ಯೆ ಇರೋದಕ್ಕಿಂತ ಒಬ್ಬ ಒಳ್ಳೆಯವ್ರ ಮಧ್ಯೆ ಇರಬೇಕಂತೆ, ಒಬ್ಬನ ಜೊತೆ ಒಳ್ಳೆಯವನ ಜೊತೆ ಇರಬೇಕಂತೆ. ಸೊ ಹಾಗೆ ಬಟ್ ನಿಮ್ಗೇನು ಅನ್ಸೋದೋ ಗೊತ್ತಿಲ್ಲ. ಸೊ ಇವ್ರಿಗೆಲ್ಲ ಕಷ್ಟ ಸುಖ ಎಲ್ಲ ನೋಡಿರ್ತಾರೆ, ಗೊತ್ತಿರುತ್ತೆ. ಯಾರ್ಯಾರು ಹೆಂಗೆ ಟ್ರೀಟ್ ಮಾಡಬೇಕು ಗೊತ್ತಿರುತ್ತೆ. ವಯಸ್ಸಲ್ಲಿ ನಮಗಿಂತ ದೊಡ್ಡವರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು, ಸೊ ಅವ್ರ ಹತ್ರ ಕಲಿಯೋದು ನಾವು ತುಂಬ ಇರುತ್ತೆ. ತುಂಬ ಖುಷಿ ಆಯಿತು ಪಾಪ ಇವರು ನೋಡಿ ಲೋಡಿಂಗ್ ಪಾಯಿಂಟಿಗೆ ಬಂದು 1st point ಲೋಡಿಂಗ್ ಪಾಯಿಂಟ್ ತೋರಿಸಿ 2nd point ತೋರಿಸಿ. ಸೊ ಅವರು ತಲೆ ಕೆಡ್ಸ್ಕೊಂಬಿಡ, ನಾನು ಎಲ್ಲ ಪ್ರೊಸೆಸಿಂಗ್ ನೋಡ್ಕೊತೀನಿ, ಇಲ್ಲಿ ಹಾಕ್ಕೊಂಡಿರೋ ಅಮ್ಮಲೆ ಅವ್ರು ಬರ್ತಾರೆ ಕರ್ಕೊಂಡೋಯ್ತಾರೆ ಲೋಡಿಂಗಿಗೆ ಅಂತ ಹೇಳಿದ್ರು. ಸೊ ಇಲ್ಲಿ ಹಾಕಿದ್ದೀನಿ 1st point ಹೋಗಿ ಲೋಡ್ ಮಾಡ್ಕೊಬಂದು, ಮತ್ತು ಇದು 2nd point. ಸೊ ಇದು 2nd point ಲೋಡ್ ಮಾಡಿಕೊಂಡು ಹೊರಡ್ಬೇಕು ನಾವು ಇಲ್ಲಿಂದ ಬೆಳಗ್ಗಿಂದ ಪಾಪ. ಈ ಅಡ್ವಾನ್ಸ್ ಎಷ್ಟು, ಕಮಿಷನ್ ಎಷ್ಟು, ಸೊ ಎಲ್ಲ ಎಷ್ಟೆಷ್ಟು ಖರ್ಚಾಗುತ್ತೆ, ಎಷ್ಟು ನಿಂಗೆ ಸಿಗುತ್ತೆ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ರು. ಓಕೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಲೋಡಿಂಗ್ ಪಾಯಿಂಟ್ಗೆ. 4 ಗಂಟೆ ಮೇಲೆ 5 ಗಂಟೆ ಆಗುತ್ತೆ ಅಂತೇಳಿ ಪ್ಯಾಕಿಂಗ್ ಎಲ್ಲ ಮುಗಿಯೋಸ್ತದೆ. ಸೊ ಅಷ್ಟರಲ್ಲಿ 1st point ಲೋಡ್ ಮಾಡ್ಕೊಬಂದು ಇಲ್ಲಿಗೆ ಹಾಕ್ಕೊತೀವಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ವೆಯ್ಟ್ ಮಾಡುವ, ಮಾತಾಡಿದ್ದಕ್ಕೆ ನೋಡಿ ಎಷ್ಟು ಇಳಿದೋಯ್ತು ಬಿಸಿಲು ಗುರು. ಬಿಸಿಲು ಭಯಂಕರ ಬಿಸಿಲು, ನೀರು ಹೆಂಗೆ ಇಳಿತೈದು ಗೊತ್ತಾ ಇಲ್ಲ. ಫ್ಯಾನು ಎ ಸಿಗಳೆಲ್ಲ ಇಲ್ಲಿ ಜಾಸ್ತಿಗಳು ಜಾಸ್ತಿ ಯೂಸ್ ಆಗುತ್ತಂತೆ ಈ ಸೈಡು ಅನಿಸುತ್ತೆ ಅಂತೆ, ಅಲ್ಲ ಅಂತೆಕ್ಕಂತೆ ಎಲ್ಲ ಕೇಳಿಲ್ಲ. ಸೊ ನಮ್ಮ ಒಂದು ಮನಸ್ಸಿನ ಭಾವನೆ ಪ್ರಕಾರ ಹೇಳ್ತಾ ಇದ್ದೀವಿ. ಇಷ್ಟು ಸೆಕೆ ಇದೆ ಅಂದರೆ ದೊಡ್ಡ ದೊಡ್ಡ ಆಫೀಸ್ಗಳೆಲ್ಲ ಎ ಸಿ ಕಂಪಲ್ಸರಿ ಇರುತ್ತೆ. ಒಬ್ರಪ್ಪ ಹೋಗೋಣ ಲೋಡಿಂಗ್ ಕರೀತವ್ರೆ. ಅಮಲಿ ಅವ್ರು ಬಂದು ಲೋಡಿಂಗ್ ಕರೀತವ್ರೆ. ಮುಂದ್ಗಡೆ ಒಂದು ಗಾಡಿ ಇದೆಯಂತೆ ಅವ್ರದ್ದು, ಆ ಗಾಡಿ ಪಕ್ಕಕ್ಕೆ ಹಾಕ್ಬೇಕಂತೆ. ಬನ್ನಿ ಹಾಕೋಣ, ಫಸ್ಟ್ ಲೋಡ್ ಮಾಡ್ಕೊಂಡು ಹೊರಟ್ಬೋಣ ಇಲ್ಲಿ ದಗೆಗುರು. ದಾಸಿ ಸಾಯಂಕಾಲ ಆಯ್ತಿದೆ, ದಗೆ ಕೂಡ ಕಮ್ಮಿ ಟೈಮು. ಲೋಡಿಂಗ್ ಕರೆದಿದ್ದಾರಲ್ಲ ಹೋಗ್ಲೇಬೇಕು ಪಾಪ. ಅಜ್ಜಿ ಹೋಗ್ಬಿಡ್ಲಿ, ಗಾಬರಿ ಬೀಳ್ತಾರ ಆಮೇಲೆ. ಅವ್ರು ಗಾಬರಿ ಬೀಳೋದಿರ್ಲಿ, ಅವ್ರು ಗಾಬರಿ ಬೀಳೋದ್ ನೋಡಿ ನಮಗ್ ಗಾಬರಿ ಬೀಳಿಸ್ಬಿಡ್ತಾರಲ್ಲ ಪಬ್ಲಿಕ್ ಅವರು. ಪಬ್ಲಿಕ್ ನಿದ್ರೆ ಹಾಕೊಳಕ್ ಐತದ, ನಿದ್ರೆ ಹಾಕೊಳ್ಳೋ ಟೈಮ್ ಬಂದಾಗ ಮಾತ್ರ ಇದ್ರೆ ಹಾಕೋಬೇಕು. ಗಾಡಿ ಲೋಡಿಂಗ್ ಬಿಟ್ಟಿದ್ದೀವಿ, ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವಾಗ.
ಪ್ಲಾಸ್ಟಿಕ್ ಅಲ್ಲಿ ಹಾಕಿದೀನಿ ಹಗ್ಗ ಆಮೇಲೆ. ಸೊ ಬಟ್ಟೆ ಇಲ್ಲಿದೆ. ಲೇಬರ್ ಕೂಡ ಹೇಳಿದ್ದಾರೆ ಹಂಗೆ ಸ್ವಲ್ಪ ಅವ್ರಿಗೂ ಒಂದು 5 ಪಾರ್ಸಲ್ ತಗೊಂಡೋಗ್ಬಿಡುವ. ನಮ್ದು ಬ್ಲ್ಯಾಕ್ ಟೀ ಫಸ್ಟ್ ರೆಡಿ ಮಾಡಿ ಕೊಟ್ಬಿಟ್ರು, ಅವ್ರಿಗೆ 8 ಟೀ ಪಾರ್ಸಲ್ ಹಾಕ್ತವ್ರೆ. ರಾಮ ಟೀ ಕುಡಿದ್ರೆ ಟೀ ತರದ್ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರಲ್ಲಿ 3 ಕಪ್ಪು 4 ಕಪ್ಪು ಇನ್ನೂ ಲಾಸ್ಟ್ ಕುಡಿದು ಕೊಟ್ಬಿಟ್ರೆ 5 ಬಾಟ್ಲು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು 200 ರೂಪಾಯಿ ಜಮಾ ಮಾಡ್ಕೊಂಡವ್ರೆ ಗುರು ಆರ್ ಟಿಗೆ. ಈಗ ತೊಂಬ ವಾಪಸ್ಸು ಆಮೇಲೆ ಕೊಡ್ತೀನಿ ಅಂದರು. ತಾಂಡ ಕೊಟ್ಬಿಡೋಣ ಬಸ್ ನೋಡಿ ಯಾವ ಥರ ಲೋಡ್ ಮಾಡ್ತಾಯಿದ್ದಾರೆ. ಐದು ಟೀ ಮುಗೀತು ಕೆಲಸ. ನಮ್ದು ಅಗಟ ಫಲ ಹಾಕ್ಸ್ಬೇಕಲ್ಲ ಅದಕ್ಕೆ ಇವೆಲ್ಲ ಸಪ್ಲೈ. ಟೀ ಕುಡ್ಕೊ ಬರ್ತೀನಿ ಅಂದೆ, ನಮಗೂ ಐದು ತೊಗೊ ಬನ್ನಿ ಅಂದರು. ನಮಗೂ ಈಸಿ ಆಗುತ್ತಲ್ಲ ಅಗಟ ಅರ್ಪಲ್ಲಿ ಹಾಕೊಡಿ ಅಂತ ಕೇಳೋಕ್ಕೆ ಅದಕ್ಕೆ ತಾಂಡ ಕೊಟ್ಟೆ. ಫಸ್ಟ್ ಪಾಯಿಂಟು ಲೋಡಿಂಗ್ ಕಂಪ್ಲೀಟ್ ಆಯಿತು, ಇನ್ನು ಸೆಕೆಂಡ್ ಪಾಯಿಂಟ್ ಹೋಗಬೇಕು. ಬನ್ನಿ ಹೋಗೋಣ. ಸೆಕೆಂಡ್ ಪಾಯಿಂಟ್ ಇಲ್ಲಿಂದ 1.2 ಕಿಲೋಮೀಟ್ರ್ ಇರಬೇಕಷ್ಟೇ. ಸೆಕೆಂಡ್ ಪಾಯಿಂಟ್ಗೆ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಬನ್ನಿ. ಬನ್ನಿ ಹೋಗೋಣ, 2 ಪಾಯಿಂಟ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಪಟ್ಟಂತ. ಟವಲ್ ಇರ್ಕದು ಚಪ್ಪಲ್ ನೀ ಕೆಳಕ್ ಉಳ್ಳ 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 ಟವಲ್ ಟವಲ್ ಸೈಡ್ ಟವಲ್ ಟವಲ್ ಇರ್ಕದು ಟವಲ್ ಸೈಡ್ ಸೆಕೆಂಡ್ ಪಾಯಿಂಟ್ ಹೋಯ್ತಾ ಇರೋ ರೋಡು ಇದೇನೆ. ಏನು ಚಿಕ್ಕ ರೋಡ್ ಆಯ್ತಲ್ಲ, ಹೋದ ದೊಡ್ಡ ರೋಡ್ ಇತ್ತು. ಹಾಂ, ಟೂ ವೀಲರ್ ಸೆಕೆಂಡ್ ಪಾಯಿಂಟು ಬಂದು ಹಾಕಿದ್ದೀವಿ. ಸೊ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು. ಅಣ್ಣ ಎಲ್ಲ ರೆಡಿ ಮಾಡ್ಕೊತಾವ್ರೆ, ತಲೆಗೆ ಪೇಟೆ ಗಿಟ ಸುತ್ಕೊಂಡು ಅಲ್ಲಿಂದ ಎತ್ಕೊ ಬರ್ಬೇಕಲ್ಲ. ಅಲ್ಲಂತೂ ಈಸಿ ಆಯಿತು, ಗಾಡಿ ಇಲ್ಲಿವರೆಗೂ ಬಂತು, ಇಲ್ಲಿವರೆಗೂ ಹಾಸ್ಕೊಂಬಿಟ್ರು. ಬಟ್ ಇಲ್ಲಿ ಕಟ್ಟಾಗಲ್ಲ, ಗಾಡಿ ಕ್ರಾಸ್ ಆಗಿ ಬಂದರೂ ಕಟ್ಟಾಗಲ್ಲ. ಆ ಕಡೆ ಕಾಂಪೌಂಡ್ ಇರೋದ್ರಿಂದ ಹಿಂಗೆ ಹಾಕ್ಕೊಂಡು ಇವಾಗ ಲೋಡ್ ಮಾಡ್ತಾರೆ. ಸೊ ಇಲ್ಲಿ ಒಂದು 39 ಪೀಸ್ ಅಷ್ಟೇ ಅನ್ಸುತ್ತಿರೋದು, ಕಮ್ಮಿ ಇದೆ ಅಂದರು ಇಲ್ಲಿ. ಬಟ್ ನೋಡಿ ಎಷ್ಟು ಖಾಲಿ ಇದೆ, ಇಲ್ಲಿಂದ ಇನ್ನೂ ಆಚೆವರೆಗೂ ಆಗಬೇಕು. ಇಲ್ಲಿಗೆ ಬರೋದು ನಾವು ಬರೋಲ್ಲ. ಇನ್ನೂ ಒಂದು ಪಾಯಿಂಟ್ ಇದೆ ಅಂತ ಗುರು, ಇನ್ನೂ ಒಂದು ಪಾಯಿಂಟ್ ಇದೆ ಅಂತ. ಇಲ್ಲಾದ್ಮೇಲೆ ಇನ್ನೊಂದು ಪಕ್ಕದಲ್ಲಿ ಇದ್ರು, ಪಕ್ಕದಲ್ಲಿ ಇನ್ನೊಂದು ಕಂಪ್ನಿ ಇದೆ. ಸೊ ಅಲ್ಲೊಂದು ಸ್ವಲ್ಪ ಬಾಕ್ಸ್ ಇದಾವಂತೆ. ನಾನು ಇದೇ ಲಾಸ್ಟ್ ಅಂದ್ಕೊಂಡೆ. ಸೊ ಇಲ್ಲೇ ಅಕ್ಕಪಕ್ಕ ಅಲ್ವಾ, ಏನು ಮಾತಾಡೋಂಗಾಗಿಲ್ಲ ಏನಿಲ್ಲ. ಸೊ ಬೇಗ ಮುಗಿಸ್ಕೊಂಡು ಹೋಗೋಣ ಬನ್ನಿ, ಇನ್ನೇನು ಮಾಡೋಕ್ಕಾಗುತ್ತೆ. 2 ಪಾಯಿಂಟ್ ಲೋಡ್ ಆಯಿತು, ಇನ್ನೊಂದು ಪಾಯಿಂಟ್ ಇಲ್ಲ ಪಕ್ಕದಲ್ಲೇ ಇರೋದು. ಬನ್ನಿ ಅಲ್ಲಿಗೂ ಹೋಗ್ಬಿಟ್ಟು ಮುಗಿಸ್ಕೊಂಡು ಇನ್ನೇನು ಅಲ್ಲಿ ಹೋಗಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿ ಒಂದು 15 ನಿಮಿಷ 20 ನಿಮಿಷ ಒಳಗಡೆ ಮುಗಿದೇ ಹೋಗುತ್ತೆ. ಆಯ್ತಣ್ಣ ನಮಸ್ಕಾರ ಹೊಡಿಬಿಡ. ಓಕೆ.
ಬನ್ನಿ ಅಲ್ಲಿಗೆ ಹಾಕ್ಬಿಡೋಣ. ಕೊಟ್ಟವರು ಬಂದ್ಬಿಟ್ಟು ಆಲ್ರೆಡಿ ಎಲ್ಲರೂ ಬರೀತವ್ರು ನೋಡಿ. ಏನು ಗುರು ಇಂಥವ್ರನ್ನೆಲ್ಲ ನೋಡೋದು ತುಂಬ ರೇರು, ನಾವೇ ಧನ್ಯ ಪುಣ್ಯವಂತರು. ಇದೇ ಮೂರನೇ ಪಾಯಿಂಟು, ಅಲ್ಲಿ ಎಳ್ಕೊಂಬರ್ತಾ ಇದ್ದಾರೆ ನೋಡಿ ಟ್ರೈಲರಲ್ಲಿ. ಯಾವುದದು ಲಿಫ್ಟು, ಫೋರ್ತ್ ಲಿಫ್ಟು. ಸೊ ನೋಡಿ ಆಫೀಸ್ದು ಬಿಲ್ ಕೂಡ ಕೊಟ್ಟು 20,000 ಅಡ್ವಾನ್ಸ್ ಕೂಡ ಹಾಕ್ಬಿಟ್ರು ಅಕೌಂಟ್ಗೆ. ಸೊ ಈ ಥರ ಪಾರ್ಟಿಗಳು ಸಿಗೋದು ತುಂಬ ರೇರ್ ಗುರು, ತುಂಬ ಖುಷಿಯಾಗುತ್ತೆ ಇವಾಗ ಆಗ್ತಾಯಿದೆ. ಏನು ಮಾತಾಡೋದು ಗೊತ್ತಾಯ್ತಿಲ್ಲ, ಸುಮ್ಮನೆ ಲೋಡ್ ಮಾಡ್ಕೊಂಡು ಹೊರಟ್ಬಿಡೋ ಬನ್ನಿ. ಸೊ ಲೋಡೆಲ್ಲ ಕಂಪ್ಲೀಟ್ ಆಯಿತು. ಅಗ್ಗ ಕೂಡ ಸಕ್ಕತ್ತಾಗಿ ಹೊಡೆದವ್ರೆ. ತಮಿಳ್ನಾಡವ್ರು ಮೊದಲೇ ಕೇಳಬೇಕು, ಅಗ್ಗ ಹೊಡೆಯೋದಕ್ಕೆಲ್ಲ ಫೇಮಸ್ಸು. ಸೊ ಎಲ್ಲ ಡೀಪ್ ಡಿಸ್ಕಷನ್ ನಡೀತಾ ಇದೆ. ಬಿಲ್ ಒಂದು ಬರಬೇಕು, ಬಿಲ್ ನೋಡಿಕೊಂಡು ಇಲ್ಲಿಂದ ಹೊರಡೋದಷ್ಟೇ ಕೆಲಸ.